ಅಂದರೆ ಮದರ್ ಅರ್ತ್ ಅಂತ ಹೇಳಿ ಸ್ಟಾರ್ಟಿಂಗೆಲ್ಲ ನಮಗೆ ಗೊತ್ತಿಲ್ಲ. ನಾವು ಗಾಂಧಿನಾಥದೊಟ್ಟಿ ಕಾಂತರಾಜು ಅಂತ ಹೇಳಿ ಮದರ್ ಅರ್ತ್ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಇದನ್ನು ಮಾಡಿದ್ರು. ನಾವು ಮದರ್ ಅರ್ತ್ ಅಂದರೆ ಏನೋ ಬೇರೆ ಅರ್ತ್ ಎಕ್ಸಿವೇಷನು ಏನೋ ಅದ್ರದ್ದು ಈ ಕೆಮಿಕಲ್ ಈ ಥರ ಎಲ್ಲ ಎಲ್ಲೆಲ್ಲಿದ್ದು ಗೊಬ್ಬರ ಅವು ಇವು ಏನೇನೋ ತಂದಾಕಿ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ತಗೊಬಂದು ನೀವು ಅನ್ಲೋಡ್ ಮಾಡ್ಬೇಕಾದ್ರೆ ಸುಮಾರು ಒಂದು 5 ಕಿಲೋಮೀಟರ್ ಸ್ಮೆಲ್ ಹೋಗುತ್ತೆ. ಇದು ಊಟ ಮಾಡ್ತಾಯಿದ್ರೆ ನಾವೇ ನೋಡ್ಕೋಬೇಕು ಏನು ಸ್ಮೆಲ್ಲಿದ್ದು ಏನು ಸ್ಮೆಲ್ಲಿದ್ದು ಒಂಥರ ದುರ್ವಾಸನೆ ಬರ್ತಾ ಇರ್ತದೆ ದುರ್ವಾಸನೆ ಬರ್ತಾ ಇರ್ತದೆ. ಹಂಗಾಗಿ ಏನಾಗುತ್ತೆ ಅಂದರೆ ನೋ ಯಾವ ಇವ್ರಿಗೇನು ಯಾವ ಎನಿ ಟೈಮು ಸುಮಾರು ಸತಿ ಹೇಳಿದ್ದೀವಿ ಸರ್ ಇದನ್ನೇನಂದ್ರೆ ಇಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಇನ್ನೊಂದು 4 ತಿಂಗಳು 5 ತಿಂಗಳು 6 ತಿಂಗಳು ಕ್ಲೋಸ್ ಮಾಡಿಬಿಡ್ತೀವಿ ಅಂತೇಳಿ ಇವ್ರು ಮಾಡೋದು ಮಾಡ್ತಾನೆ ಇದ್ದಾರೆ. ಆ ಬೇಸನ್ನಲ್ಲಿ 50 ಅಡಿ ಹಳ್ಳ ಮಾಡಿದರೆ ಹಳ್ಳ ಮಾಡಿ ತುಂಬಿ ಎಕ್ಸ್ಟ್ರಾ ಆಗಿರೋದು ನೋಡಿ ಸರ್ ಎಕ್ಸ್ಟ್ರಾ ಆಗಿರೋದು ಅದ್ರ ಮೇಲೆ ಟಾರ್ಪಲ್ ಹಾಕ್ಕೊಂಡಿದ್ದಾರೆ. ಟಾರ್ಪಲ್ ಹಾಕಿದ್ರು ತಿರ್ಗಾ ತೆಗಿತಾರೆ ಬೇರೆ ಕಡೆ ತಗೋ ಹೋಗ್ತಾರೆ ತಿರ್ಗಾ ಹೊಸ ತಂದಿ ಹಾಕ್ತಾನೆ ಟಾರ್ಪಲ್ ಗಲಾಟಿ ಮಾಡಲಿಲ್ಲ ಅಂದ್ರೆ ಹಾಕೋದಿಲ್ಲ. ಲೋಕಲ್ ಅವ್ರು ಏನಾರು ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಅಂತ ಟೈಮಲ್ಲಿ ಟಾರ್ಪಲ್ ಸೇಫ್ಟಿ ಮಾಡ್ತಾರೆ ಬೇರೆ ಟೈಮಲ್ಲಿ ಹಂಗಂಗೆ ತಂದು ಅನ್ಲೋಡ್ ಮಾಡ್ತಾರೆ. ಇವ್ರ ಗಾಡಿ ಬಂದ್ಬೇಕಾದಾಗ ರೋಡಲ್ಲಿ ಆ ನೀರುಗಳು ಹನಿ ಹನಿ ತೊಟ್ಟಿಕ್ಕಿರ್ತಾರ ಅದು ಆಸ್ಮೇಲೆಗೆ ಎಲ್ಲರೂ ಮೂಗು ಮುಚ್ಕೊಂಡು ಹೋಗೋ ಥರ ಪ್ರಾಬ್ಲಮ್ ಆಗಿದೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಹೌದು ಇಲ್ಲಿಂದ ಅದನ್ನ ಸಪ್ರೇಟು ತೊಗೊಂಡೋಗಿ ಆ ಕಡೆ